श्री महागणपतये नमः। श्री गुरुभ्यो नमः। हरि ओम। ज्योतिष कार्यक्रम के निमगेल्ल स्वागत सुस्वागत। नानिवत्तु निमगे मिथुन राशि 2021 जनवरी मास भविष्यवन्नु तिळिसिकोळ्ता इद्दीनि। एल्लरिगू सह विश् यू हैप्पी न्यू इयर 2021 जनवरी। जनवरी मास मिथुन राशियवरिगे एष्टु शुभ एष्टु अशुभ अन्नुवंत विचारवन्नु तिळिस्तीनि। इन्नु नम्म चानल्गे यारु होसबरिद्दीरि इन्नु सब्स्क्रैब् माड्कोंडिल्ल नीवेल्ल सब्स्क्रैब् माड्कोंडु नोटिफिकेशन् बेल् ಆಲ್ ಅನ್ನು ಒತ್ತಿ ಆಗ ನಾನು ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲನೂ ಸಹ ಶೇರ್ ಮಾಡಿ. ಈಗ ಮಿಥುನ ರಾಶಿ ಜಾತಕರಿಗೆ ಯಾವುದೇ ವಿಚಾರದಲ್ಲಿ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾವುದೋ ವಿಚಾರದಲ್ಲಿ ದೃಢವಾದ ನಿರ್ಧಾರವನ್ನು ತಗೋಬೇಕು. ಆತ್ಮವಿಶ್ವಾಸ ಅಗತ್ಯವಿದೆ. ನಿಮ್ಮಲ್ಲಿರುವ ಬುದ್ಧಿಶಕ್ತಿ ಜ್ಞಾನವನ್ನು ಸಮರ್ಥಕವಾಗಿ ಬಳಸಿಕೊಂಡರೆ ಉನ್ನತ ಸಾಧನೆಯನ್ನು ಈ ಜನವರಿ ಮಾಸ ನೀವು ಮಾಡಬಲ್ಲಿರಿ. ಉತ್ತಮವಾದ ಆದಾಯ ಇದ್ದರೂ ಈ ಜನವರಿ ಮಾಸದಲ್ಲಿ ಖರ್ಚು ವೆಚ್ಚಗಳು ಸಹ ಇರುತ್ತದೆ. ವಾಹನ ಯೋಗವಿದೆ. ವಾಹನಗಳನ್ನ ಕೆಲವರು ಖರೀದಿ ಮಾಡ್ತೀರಿ. ವಾದ ವಿವಾದ ಬಿಟ್ಟು ಬುದ್ಧಿವಂತಿಕೆಯಿಂದ ಈ ಜನವರಿ ಮಾಸ ವರ್ತಿಸಿರಿ. ಕೆಲವೊಂದು ಅಪೂರ್ಣಗೊಂಡಿದ್ದ ಕಾರ್ಯಗಳು ಮತ್ತೆ ವಿಳಂಬ ಆಗುವ ಸಾಧ್ಯತೆ. ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವ ಸಾಧ್ಯತೆಗಳು. ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮಾತಾ ಪಿತೃ ದೇವೋಭವ ಗುರು ದೇವೋಭವ ಆಮೇಲೆ ದೈವ. ಅದರಿಂದ ಈ ನಾಲ್ಕೂ ಸಹ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ಈ ಮಾಸ ನಿಲ್ಲುವರು. ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ದೊರೆಯಲಿದೆ. ಗುರುಜಿ ನನಗೆ ನೀವೆಲ್ಲ ಒಳ್ಳೇದು ಹೇಳ್ತಾ ಇದ್ದೀರಾ, ಪಾಸಿಟಿವ್ ಹೇಳ್ತೀರಾ, ನೆಗೆಟಿವ್ ಹೇಳ್ತೀರಾ, ಆದರೆ ನನಗೆ ಬರೀ ನೆಗೆಟಿವೇ ಆಗುತ್ತೆ, ಪಾಸಿಟಿವೇ ಆಗಲ್ಲ ಅಂದರೆ ಪ್ರಾರಬ್ಧ ಕರ್ಮ ಇರುತ್ತೆ. ನಿಮ್ಮ ಜಾತಕವನ್ನು ಪರ್ಸ್ನಲ್ಲಾಗಿ ತೋರಿಸಿ, ನಿಮ್ಮ ಜಾತಕ ನೋಡಿ ಏನು ದೋಷ ಇದೆ, ಪ್ರಾರಬ್ಧ ಕರ್ಮಗಳನ್ನು ನಾನೇ ಪುರೋಹಿತನಾಗಿ ದೋಷ ಪರಿಹಾರ ಮಾಡಿಕೊಡ್ತೀನಿ. ನಿಮ್ಮ ಜಾತಕನ ತೋರಿಸಿ. ಎಚ್ಚರಿಕೆಯಿಂದ ವೆಹಿಕಲ್ ಯಾರಿಗಿದೆ, ನೀವೇ ಸ್ವಂತ ವಾಹನಗಳನ್ನ ಚಲನೆ ವೆಹಿಕಲ್ ಡ್ರೈವ್ ಮಾಡ್ತಾ ಇದ್ದೀರಿ, ಗಾಡಿನ ತುಂಬ ಎಚ್ಚರಿಕೆಯಿಂದ ಚಲಾಯಿಸಿರಿ. ವ್ಯವಹಾರದಲ್ಲಿ ನಂಬಿಕಸ್ಥರಾದವರನ್ನು ಇಟ್ಟುಕೊಳ್ಳಿ. ಅವಶ್ಯವಿದ್ದಲ್ಲಿ ಮಾತ್ರ ನೀವು ಉದ್ಯೋಗವನ್ನು ಬದಲಿಸಿ. ಕೆಲವರು ಕೆಲಸ ಮಾಡ್ತಾ ಇದ್ದರೆ ಕೆಲಸ ಚೇಂಜ್ ಮಾಡೋಣ ಅನ್ನೋಂಥ ಮನಸ್ಥಿತಿ ಇರುತ್ತೆ. ಅವಶ್ಯಕತೆ ಇದ್ದರೆ ಮಾತ್ರ ಮಾಡಬೇಕು. ಸುಮ್ಮನೆ ಕೆಲಸ ಬಿಟ್ಟು ಕೂತ್ಕೋಬೇಡಿ. ಬೇರೆ ಕೆಲಸ ಸಿಕ್ಕಿದ ಮೇಲೆ ಈ ಕೆಲಸ ಬಿಟ್ಟ್ರಿ. ಈಗಿನ ಉದ್ಯೋಗದಲ್ಲಿ ಬಡ್ತಿ ದೊರೆಯುತ್ತದೆ, ಪ್ರಮೋಷನ್ ಸಿಗೋ ಸಾಧ್ಯತೆ ಇದೆ. ಅಡುಗೆಗೆ ಸಂಬಂಧಿಸಿದ ವ್ಯಾಪಾರದಲ್ಲಿ ಉತ್ತಮ ಲಾಭವಿದೆ. ಈ ಮಾಸ ಪುಣ್ಯಕ್ಷೇತ್ರ ದರ್ಶನ ಮಾಡುವ ಯೋಗವಿದೆ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನಿಮಗೆ ತಾಯಿಯ ಪ್ರೀತಿಯನ್ನು ಈ ಜನವರಿ ಮಾಸದಲ್ಲಿ ಕಳಿಸುವಿರಿ. ನಿಮ್ಮಲ್ಲಿ ಕೆಲವರು ಮನೆಯನ್ನು ನವೀಕರಿಸುವಿರಿ. ಮನೆ ಪೇಂಟ್ ಮಾಡೋದು, ಕಿಟಕಿಗಳು ಪೇಂಟ್ ಮಾಡೋದು, ಹೀಗೆ ಒಂದಲ್ಲ ಒಂದು ಮನೆಯನ್ನು ಹೊಸದಾಗಿ ರಿನೋವೇಷನ್ ಮಾಡುವಂಥ ಸಾಧ್ಯತೆಗಳು. ವಸ್ತ್ರಾಭರಣಗಳನ್ನು ವಾಹನಗಳನ್ನು ಖರೀದಿ ಮಾಡುವ ಯೋಗವಿದೆ ಮಿಥುನ ರಾಶಿ ಜಾತಕರಿಗೆ. ಇನ್ನು ಯಾರ್ಯಾರು ವೃತ್ತಿಯಲ್ಲಿದ್ದೀರಿ, ವೃತ್ತಿಯಲ್ಲಿರುವವರು ಅಧಿಕಾರ ಕಳೆದುಕೊಳ್ಳುವ ಸಂಭವವಿದೆ. ಎಚ್ಚರ. ಅಧಿಕ ಸುತ್ತಾಟ ಏನಾಗುತ್ತೆ, ಅದು ಆಯಾಸ ಅನ್ನೋದು ತರುತ್ತದೆ. ಇನ್ನು ಯಾರ್ಯಾರಿಗೆ ಸಂಗೀತ, ಕವನ ಅಥವಾ ನಾಟ್ಯ ಇಂಥವ್ರಿಗೆಲ್ಲ ಉತ್ತಮವಾದ ದಿನಗಳು. ಇನ್ನು ಬಟ್ಟೆ ವ್ಯಾಪಾರಸ್ಥರಿಗೂ ಸಹ ಉತ್ತಮವಾದ ದಿನಗಳು. ಸುಂದರವಾದ ಬಟ್ಟೆಗಳ ಮಾರಾಟಗಾರರಿಗೆ, ಮದ್ಯ ಮಾರಾಟಗಾರರಿಗೆ ಒಳ್ಳೆ ಧನಲಾಭ ಉಂಟಾಗುತ್ತದೆ. ಹಾಗಾದರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು 2021 ಜನವರಿ? ನಿತ್ಯ ಶ್ರೀ ಸೂಕ್ತವನ್ನು ಪಠಿಸಿರಿ ಅಥವಾ ಶ್ರೀ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸಿರಿ. ಹಣೆಯಲ್ಲಿ ನೀವು ಈ ಮಾಸದಲ್ಲಿ ಕೇಸರಿ ತಿಲಕವಿದ್ದರೆ ಬಹಳ ಅನುಕೂಲ. ದಾನ ಏನು ಮಾಡಬೇಕು, ಕೆಂಪು ಬಟ್ಟೆ ಉದ್ದಿನ ಬೇಳೆ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಗುರುಜಿ ನಾತ ಜಾತಕನೇ ಇಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಸರಿಯಾಗಿ ಅನ್ನೋಂಥವ್ರು ಮುಖ ಸಾಮುದ್ರಿಕ ಶಾಸ್ತ್ರ ಅಥವಾ ಹಸ್ತ ಸಾಮುದ್ರಿಕ ಶಾಸ್ತ್ರ, ಯಾಕೆಂದರೆ ದ್ವಾದಶ ರಾಶಿಗಳು ಮುಖದಲ್ಲೂ ಇದೆ.
ದ್ವಾದಶ ರಾಶಿಗಳು ಹಸ್ತದಲ್ಲೂ ಇದೆ, ನವಗ್ರಹಗಳು ಇಲ್ಲೇ ಇದ್ದಾರೆ. ಯಾಕೆಂದರೆ ಸರ್ವಂ ಗ್ರಹಾಧೀನಂ ಜಗತ್ ಅಂತ ಹೇಳಲಾಗುತ್ತೆ. ಹಾಗಾದರೆ ನಿಮಗೆಲ್ಲ ಗೊತ್ತು, ಮಿಥುನ ರಾಶಿ, ನೀವೆಲ್ಲ ಮಿಥುನ ರಾಶಿ, ನಿಮಗೆ ಲಕ್ಷ್ಮೀನಾರಾಯಣ ಯೋಗದ ಬಗ್ಗೆ ತಿಳಿಸಿದ್ದೀನಿ ಕೆಲವೊಂದು ವಿಡಿಯೋಗಳಲ್ಲಿ. ಯಾರು ನಮ್ಮ 1 ವರ್ಷ 2 ವರ್ಷದಿಂದ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಿಮಗೆಲ್ಲ ಗೊತ್ತಿರುತ್ತೆ ಲಕ್ಷ್ಮೀನಾರಾಯಣ ಯೋಗ ಜಾತಕದಲ್ಲಿ ಯಾವಾಗ ಬರುತ್ತೆ ಅಂದರೆ ಬುಧ ಮತ್ತು ಶುಕ್ರ ಇಬ್ಬರೂ ಸಹ ಕಾಂಬಿನೇಷನ್ ಬಂದಾಗ ಲಕ್ಷ್ಮೀನಾರಾಯಣ ಯೋಗ ಬರುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ. ಹಾಗಾದರೆ ನಿಮ್ಮ ಕೈಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ಇದೆಯಾ ನೋಡಿ. ಈ ಹೆಬ್ಬೆಟ್ಟಿನ ಕೆಳಭಾಗದಲ್ಲಿರುವಂಥದ್ದೆಲ್ಲ ವೀನಸ್ ಮೌಂಟ್, ಇದನ್ನು ಶುಕ್ರ ಪರ್ವ ಅಂತ ಕರೀತಾರೆ. ಈ ಶುಕ್ರ ಪರ್ವ ಅಂದರೆ ಶುಕ್ರ ಗ್ರಹಣ ಸ್ಥಾನ ಇದು. ಈ ಶುಕ್ರ ಪರ್ವ ಮತ್ತು ಬುಧ ಪರ್ವ, ಬುಧ ಪರ್ವ ಅಂದರೆ ಕಿರು ಬೆರಳಿನ ಕೆಳಗಡೆ ಇರುವಂಥದ್ದು, ಇದನ್ನು ಮೆರ್ಕುರಿ ಫಿಂಗರ್ ಅಂತಾರೆ. ಈ ಕೆಳಗಡೆ ಇರುವಂಥದ್ದು ಮೆರ್ಕುರಿ ಮೌಂಟ್, ಈ ಕಿರು ಬೆರಳಿನ ಕೆಳಭಾಗದಲ್ಲಿ. ಈ ಎರಡೂ ಬುಧ ಪರ್ವ ಮತ್ತು ಶುಕ್ರ ಪರ್ವ ಚೆನ್ನಾಗಿ ಬೆಳೆದಿದ್ದರೆ ಮತ್ತು ಯಾವ ಕಪ್ಪು ಚುಕ್ಕೆ ಇರಬಾರ್ದು, ಅಡ್ಡಗೆರೆ ಇಲ್ಲದಿದ್ದರೆ ನೀವು ನೋಡ್ಕೋಬೇಕು ನಿಮ್ಮ ಕೈನ. ಇಲ್ಲಿ ಈ ಬುಧ ಪರ್ವ ಮತ್ತು ಈ ಶುಕ್ರ ಪರ್ವ, ಇಲ್ಲಿ ಯಾವುದು ಕಪ್ಪು ಕಲೆ ಇಲ್ವಾ, ಯಾವುದು ಅಡ್ಡಗೆರೆಗಳಿಲ್ವಾ, ಚೆನ್ನಾಗಿ ಇದು ಬೆಳೆದಿದೆಯಾ ಇವೆರಡು ಅಂತ ನೀವು ನೋಡಿಕೊಂಡಾಗ, ಯಾವುದೇ ಅಡ್ಡಗೆರೆ ಕಪ್ಪು ಚುಕ್ಕೆ ಇಲ್ಲದೇ ಇದ್ದರೆ ಆ ವ್ಯಕ್ತಿಯು ಕೀರ್ತಿವಂತ, ಆ ಜಾತಕನು ಬುದ್ಧಿವಂತ, ಮಾತಿನಿಂದ ಮನಸೆಳೆಯುವ, ಅವನು ಮಾತಾಡ್ತಾ ಇದ್ರೆ ಇನ್ನೂ ಮಾತಾಡೋದು ಕೇಳಬೇಕು ಅನಿಸುತ್ತೆ, ಮೃದು ಭಾಷಿ, ಕಲಾಪ್ರೇಮಿ, ತುಂಬ ಫಿಲಮು, ಯಾರು ನಾಟಕ, ಸಂಗೀತ, ಹಾಸ್ಯ ಇವನ್ನೆಲ್ಲ ನೋಡಬೇಕು ಕೇಳಬೇಕು ಅನ್ನೋಂಥ ಆಸೆ ಇರುತ್ತೆ. ಕಲೆಗಳಿಗೆ ಆಸೆ, ಕಲಾಪ್ರೇಮಿಯಾಗಿರ್ತಾನೆ, ಸ್ವತಂತ್ರ ವೃತ್ತಿ ಯಾವುದನ್ನೇ ಆಗಲಿ ಇಂಡಿಪೆಂಡೆಂಟಾಗಿ ಮಾಡ್ತಾನೆ, ಸ್ವತಂತ್ರ ವೃತ್ತಿಗಳಲ್ಲಿ ಆಸಕ್ತಿ ಇರುವವನಾಗಿರುತ್ತಾನೆ. ಈ ಲಕ್ಷ್ಮೀನಾರಾಯಣ ಯೋಗ ಜಾತಕದಲ್ಲಿದ್ದರೂ ಇದೇ ಯೋಗ, ಅಥವಾ ನಿಮ್ಮ ಕೈಯಲ್ಲಿ ಈ ಲಕ್ಷ್ಮೀನಾರಾಯಣ ಯೋಗ ಇದೆಯಾ ಅಂತ ನೋಡ್ಬೋದು. ಯಾರಿಗೆ ಜಾತಕ ಇಲ್ವೋ ಅವರು, ಇನ್ನು ಜಾತಕ ಇರೋರು ಜಾತಕ ತೋರಿಸ್ಬೋದು. ಹಾಗಾದರೆ ಗುರುಜಿ ನಾವು ಕೈ ತೋರ್ಸೋಕ್ಕಾಗಲ್ಲ, ಮುಖ ನೋಡಿ ಹೇಳ್ಬೋದಾ? ಎಸ್, ಯಾಕೆಂದರೆ ರೇಖಾಶಾಸ್ತ್ರ ಆಂಜನೇಯ ಸ್ವಾಮಿ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೀತೆಯನ್ನು ಅಪಹರಣ ಮಾಡಿರುವಂತಹ ರಾವಣ ಹತ್ರ ಹೋದಾಗ ಸೀತೆಯನ್ನು ಕಂಡುಹಿಡಿಯಬೇಕಾದ್ರೆ ರೇಖಾಶಾಸ್ತ್ರದ ಮುಖಾಂತರ ಕಂಡುಹಿಡಿದರು. ನಾರದ ಮುನಿಗಳಿಗೂ ಸಹ ಜ್ಯೋತಿಷ್ಯಶಾಸ್ತ್ರ, ಹಸ್ತಸಾಮುದ್ರಿಕಾ ಶಾಸ್ತ್ರ ಗೊತ್ತಿತ್ತು. ಕೈಯಿನ ರೇಖೆಗಳನ್ನ ಪಾರ್ವತಿ ನೋಡಿ ನೀನು ಶಿವನನ್ನೇ ಮದುವೆ ಆಗ್ತೀಯ ಅಂತ ಹೇಳಿರ್ತಾರೆ. ಯಾರಿಗೆ ವಿಶಾಲವಾದ ಹಣೆ, ನಿಮ್ಮ ಹಣೆ ನೋಡಬೇಕು ಎಷ್ಟು ವಿಶಾಲವಾಗಿದೆಯಾ. ಸ್ತ್ರೀಯರು ಅದರಲ್ಲೂ ಸ್ತ್ರೀ ತನ್ನ ಪರಿವಾರವನ್ನು ಚೆನ್ನಾಗಿ ನೋಡಿಕೊಳ್ಳುವುದಲ್ಲದೆ ಬರೀ ಕುಟುಂಬ ಒಂದೇ ನೋಡ್ಕೊಳ್ಳೋದಲ್ಲ, ಸಮಾಜದಲ್ಲಿ ಉತ್ತಮ ಸ್ಥಾನಮಾನಗಳನ್ನು ಹೊಂದುತ್ತಾಳೆ ಸ್ತ್ರೀಯರಿಗೆ ಹೇಳ್ತಾ ಇರೋದು ನಾನು. ಯಾರ ಸ್ತ್ರೀಗೆ ವಿಶಾಲವಾದ ಹಣೆಯುಳ್ಳ ಸ್ತ್ರೀ, ರಿಪೀಟ್ ಮಾಡ್ತಾ ಇದ್ದೀನಿ, ತನ್ನ ಪರಿವಾರವನ್ನು ಚೆನ್ನಾಗಿ ನೋಡಿಕೊಳ್ಳುವುದಲ್ಲದೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನವನ್ನು ಹೊಂದುತ್ತಾಳೆ. ಹೀಗೆ ಭವಿಷ್ಯವನ್ನು ನೀವು ತಿಳ್ಕೋಬೋದು. ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.